ವಿದ್ಯಾರ್ಥಿಗಳಿಗೆ ಹೂವು ನೀಡಿ ಸ್ವಾಗತಿಸಿದ ಅತ್ನಿ ವಿದ್ಯಾವರ್ಧಕ ಸಂಸ್ಥೆ. ಕಳೆದ ಎರಡು ವರ್ಷಗಳಿಂದ ಕೊರೋನಾದಿಂದ ಸರಿಯಾಗಿ ಭೌತಿಕ ತರಗತಿಗಳು ನಡೆಯದೆ ವಿದ್ಯಾರ್ಥಿಗಳ ಶಿಕ್ಷಣ ಕುಂಠಿತವಾಗಿತ್ತು. ಬೇಸಿಗೆ ರಜೆಯ ನಂತರ ವಿದ್ಯಾರ್ಥಿಗಳು ಭೌತಿಕ ತರಗತಿಗಳಿಗೆ ಹಾಜರಾಗಲು ಅವಕಾಶ ನೀಡಿದ್ದರಿಂದ ಬೆಳಗಾವಿ ಜಿಲ್ಲೆಯ ಅತ್ನಿ ಪಟ್ಟಣದಲ್ಲಿರುವ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹೂವು ನೀಡುವುದರ ಮೂಲಕ ಶಾಲೆಗೆ ಶಾಲಾಡಳಿತ ಸಿಬ್ಬಂದಿಗಳು ಸ್ವಾಗತಿಸಿಕೊಂಡರು. ಇನ್ನು ಆವರಣದಲ್ಲಿ ಸರಸ್ವತಿ ದೇವಿಯ ಭಾವಚಿತ್ರಕ್ಕೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ವಿಜಯ್ ಕುಮಾರ್ ಬುರ್ಲಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ವಿಜಯ್ ಕುಮಾರ್ ಬುರ್ಲಿ, ಶಿವಶಂಕರ್ ಹಂಜಿ, ಪ್ರಕಾಶ್ ಮಹಾಜನ್, ಸುನೀಲ್ ಶಿವನಗಿ, ಶ್ರೀಶೈಲ್ ಸಂಕ, ಶಾಲಾ ಮುಖ್ಯೋಪಾಧ್ಯಾಯ ಪಿಪಿ ಚನಗೇಕರ್, ಎಚ್ಆರ್ ಗುಡುಡಗಿ, ಎಸ್ಪಿ ಪೀರಗೊಂಡ ಸೇರಿದಂತೆ ಇನ್ನುಳಿದ ಶಿಕ್ಷಕರು ಉಪಸ್ಥಿತರಿದ್ದರು. ಐಸಿಬಿ ನ್ಯೂಸ್ಗಾಗಿ ಅತ್ನಿ ಕಾಗವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ. ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಕೈ ಸ್ವಚ್ಛ ಮಾಡಿ ತೊಕೊಂಡು ಬರಬೇಕು, ಇವೆಲ್ಲ ಮಾಡಬೇಕು. ಆಮೇಲೆ ಶಿಕ್ಷಕರು ಮತ್ತು ಶಿಕ್ಷಕರಿಗೆ ಹೇಳುವುದಂದ್ರೆ, ನೀವು ಎರಡು ವರ್ಷ ಮಕ್ಕಳಿಂದ ವಂಚಿತರಾಗಿದ್ದೀರಿ. ಮಕ್ಕಳು ಕಲಿಸ್ಬೇಕಂತ ನಿಮ್ಮಲ್ಲಿ ಎಷ್ಟೋ ಇಚ್ಛಾ ಇದ್ರೂ ಮಕ್ಕಳು ಬರಲಿಲ್ಲ ಅಂದರೆ ಹೆಂಗೆ ಕಲಿಸೋದು? ಹಿಂಗೊಂದಾಗಿತ್ತು. ಆನ್ಲೈನ್ ಕ್ಲಾಸ್ ಆಡೋದ ಮಾಡಿರಿ. ಆನ್ಲೈನ್ ಕ್ಲಾಸ್ ಅಂದ್ರೆ ಅದು ಸುಮ್ಮನೆ ಇದನ್ನು ಮಾಡಬಾರ್ದು, ನೆಪ ಮಾತ್ರಕ್ಕೆ ಇದ್ದಂಗಿತ್ತು ಅದು. ಆದರೂ ಇವತ್ತು ಮಕ್ಕಳನ್ನ ನೀವೆಲ್ಲ ಅಗದಿ ಸಂತೋಷದಿಂದ ಬರಮಾಡಿಕೊಂಡ್ರಿ, ಅಗದಿ ಸಂತೋಷದಿಂದ ಮಕ್ಕಳನ್ನು ಸ್ವಾಗತ ಮಾಡಿರಿ. ಇದೆಲ್ಲ ನನಗೆ ಖುಷಿ ತಂದಿದೆ ನಮ್ಮ ಸಂಸ್ಥೆಯ ಡೈರೆಕ್ಟರ್ ಮಂಡಳಿಗೆ. ಮತ್ತು ನೀವು ಮಹತ್ವದ ಘಟ್ಟ ಅಂದರೆ, ಈ ಎರಡು ವರ್ಷಗಳಲ್ಲಿ ಮಕ್ಕಳ ಸ್ವಲ್ಪ ಅಭ್ಯಾಸದಿಂದ ಹಿಂದುಳಿದಾವೆ ಅವು ಕರೋನಾ ಟೈಮ್ಕ. ಅದಕ್ಕೆ ಅವ್ರ ಬೇಸಿಕ್ ಹಿಡಿದು ನೀವು ಎಲ್ಲ ಟೀಚರ್ಗಳು ರಟಾಯಕ ಹಿಡಿದು ಎಲ್ಲ ಕಲಿಸಿ, ಒತ್ತಕ್ಷರ ಕಲಿಸಿ ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟರೆಂದ್ರೆ ನಿಮಗೂ ಒಳ್ಳೆಯದಾಗ್ತತಿ, ಎಲ್ಲಕ್ಕೂ ಒಳ್ಳೆಯದಾಗ್ತತಿ ಅಂತ ಈ ಸಂದರ್ಭದಲ್ಲಿ ಹೇಳಿ